ಸಮಸ್ಯೆಗಳ ಸರಮಾಲೆಯಾಗಿದ್ದ ತುಮಕೂರು ಜಿಲ್ಲಾಸ್ಪತ್ರೆ ಬದಲಾವಣೆಗೆ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ರವರು ವಿಶೇಷ ಆಸಕ್ತಿ ವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ವಾರಕ್ಕೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡುವ ಜಿಲ್ಲಾಧಿಕಾರಿಗಳು ಒಂದು ಕಡೆ ಕೂತು ಮೀಟಿಂಗ್ ಮಾಡಿ ಎದ್ದು ವರದಿ ತಾವೇ ಖುದ್ದು ಆಸ್ಪತ್ರೆ ಇಂಚಿಂಚು ಜಾಗಕ್ಕೂ ಭೇಟಿ ನೀಡಿ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸುವ ಕೆಲಸವಾಗುತ್ತದೆ. ಆಸ್ಪತ್ರೆಗೆ ಈಗಾಗಲೇ ಹೊಸ ಬೆಡ್, ಹಾಸಿಗೆ, ಶುಚಿತ್ವ ಸೇರಿದಂತೆ ಜ್ವಲಂತ ಸಮಸ್ಯೆಯಾಗಿದ್ದ ಲಂಚ ಪದ್ಧತಿಗೂ ಬಿಗ್ ಬ್ರೇಕ್ ಬಿದ್ದಿದೆ. ಇನ್ನು ದಿಢೀರ್ ಆಸ್ಪತ್ರೆ ಅಡುಗೆ ಮನೆಗೆ ಎಂಟ್ರಿ ನೀಡಿದ ಡಿಸಿ ಶುಚಿತ್ವ ಹಾಗೂ ದಿನಸಿಗಳನ್ನು ಖುದ್ದಾಗಿ ಪರಿಶೀಲಿಸಿ ಸರಿಯಾಗಿ ವ್ಯವಸ್ಥೆ ಮಾಡುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಹೆಚ್ಚಿನ ಗಮನ ಹರಿಸಬೇಕು ಅಂತೇಳಿ ಇಡೀ ಪ್ರತಿಯೊಂದು ವಾರ್ಡು ಪ್ರತಿಯೊಂದು ಓಣವಣೆಯನ್ನು ನಾನು ಭೇಟಿ ಕೊಟ್ಟು ಸುಮಾರು ಈಗ ಎರಡು ಅವರ್ ಆವಾಗ ಸುಮಾರು ನಾಲ್ಕು ಅವರ್ ಸತತವಾಗಿ ನಾವು ಹಾಸ್ಪಿಟ್ಲ್ ಫುಲ್ಲು ನೋವು ನೋಡ್ತಿದ್ದ. ಸೊ ಇವತ್ತು ಅದಾದಮೇಲೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ನೋಡೋಕೆ ಬಂದಾಗ ಎಲ್ಲ ಹೇಳೋದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿದೆ ಪರವಾಗಿಲ್ಲ ಅಂತ ನಾವು ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಂಡಿದ್ದಾರೆ ಏನಾಗಿದೆ ಅಂತ ನೋಡೋದಕ್ಕೆ ಬಂದಿದೆ. ನಾನು ಎರಡನೇದು ಹಂಗೆ ಬಂದಾಗ ಅಡುಗೆ ಮನೆಗೆ ಬಂದಿದ್ದೀವಿ. ಅಡುಗೆ ಮನೆಯಲ್ಲಿ ಒಂಚೂರು ಶುಚಿತ್ವ ಕಾಪಾಡಬೇಕಾಗ್ತದೆ ಮತ್ತು ಏನು ನಾವು ಪೇಷಂಟ್ಸ್ಗೆ ಈಗ ಊಟ ಕೊಡ್ತಾ ಇದ್ದೀವಿ ಮತ್ತು ಬೆಳಗ್ಗೆ ಬ್ರೆಡ್ ಕೊಡ್ತಾ ಇದ್ದೀವಿ ಅದನ್ನು ಒಂದು ಮೆನು ಚಾರ್ಟ್ ಹಾಕಿಬಿಟ್ಟು ಏನೇನು ಕೊಡ್ತಾ ಇದ್ದೀವಿ ಅಂತ ಹಾಕಿ ಅನ್ನೋದು ಒಂದು ಹೇಳಿದ್ದೀವಿ. ಒಟ್ಟಾರೆ ಬಡವರಿಗೆ ಆರೋಗ್ಯ ಭಾಗ್ಯ ಕನಸನ್ನ ಕಂಡಿರುವ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ವೀಣಾರವರು ಕೂಡ ಸಾಥ್ ನೀಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.